ಇನ್ನೂರು ರೂಪಾಯಿ ಕೊಟ್ಟು ಜನರನ್ನು ಸೇರಿಸಬೇಕು ಎಂಬ ವಿಚಾರ. ಪಟ್ಟಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿರುವ ಅವರು, ನಾನು ಹೇಳಿದ್ದು ಬಿಜೆಪಿಯವರು 500 ರೂಪಾಯಿ ಕೊಟ್ಟು ಜನ ಸೇರಿಸಿದ್ದು ಅಂತ. ಮೋದಿ ಕಾರ್ಯಕ್ರಮಕ್ಕೆ 500 ರೂಪಾಯಿ ಕೊಟ್ಟು ಜನರನ್ನು ಸೇರಿಸಿದ್ದರು. ಮೋದಿ ರೋಡ್ ಶೋಗೆ 500 ರೂಪಾಯಿ ಕೊಟ್ಟು ಜನರನ್ನು ಸೇರಿಸಿದ್ದು ಅಂತ ನಾನು ಹೇಳಿದ್ದು. ಅದನ್ನು ತಪ್ಪಾಗಿ ವಿಡಿಯೋ ರೆಕಾರ್ಡ್ ತೋರಿಸಿದರೆ ಹೇಗೆ? ಬಿಜೆಪಿಯವರು ಈ ವಿಡಿಯೋ ಲೀಕ್ ಮಾಡಿರಬಹುದು ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 500 ರೂಪಾಯಿ ಕೊಟ್ಟು ಜನರನ್ನು ಸೇರಿಸಬೇಕು ಎಂಬ ವಿಚಾರಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಪ್ರಚಾರಕ್ಕಲ್ರಿ, ನಾನು ಬಿಜೆಪಿಯವ್ರಿಗೆ ಹೇಳಿದ್ದು, ಬಿಜೆಪಿಯವರು 500 ರೂಪಾಯಿ ಕೊಟ್ಟು ಜನಗಳ ಕರ್ಕ ಬಂದಿದ್ರು ರೋಡ್ ಶೋಗೆ, ನರೇಂದ್ರ ಮೋದಿ ಅವರು ರೋಡ್ ಶೋ ಹೇಳಿದ್ದು ಅದು ತಪ್ಪಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೇಳಿದ್ರ ಇಟ್ ಇಸ್ ನಾಟ್, ಅದು ಸರಿಯಾಗಿ ಬಂದಿಲ್ಲ. ನಾನು ಹೇಳಿದ್ದು ಬಿಜೆಪಿಯವರು 500 ರೂಪಾಯಿ ಕೊಟ್ಟು ಜನಗಳ ಕರ್ಕ ಬಂದಿದ್ರು ಅಂತ ಹೇಳಿದ್ದೆ. ಇಲ್ಲಪ್ಪ, ನಮ್ಮವರಂದ್ರೆ ಯಾರು ಗೊತ್ತಿಲ್ಲ. ಏ ಯಾರು ಅವ್ರು? ಬಿಜೆಪಿಯವ್ರು ಕೊಡೋದು, ನಾವಲ್ಲ. 500 ರೂಪಾಯಿ ಕೊಟ್ಟು ಕರ್ಕೊಂಡ್ ಬಂದಿದ್ರು, ನನಗೆ ಹೇಳಿದ್ದು ಜನ ಹೇಳಿದ್ದು.